ತರಗತಿನೂ ಉತ್ಸಾಹದಿಂದ ಚಟುವಟಿಕೆಯಿಂದ ಕೂಡಿರಬೇಕು ಅಂತ ಹೇಳಿ ಒಬ್ಬ ಶಿಕ್ಷಕ ಬಯಸೋದು ಸಹಜ. ಅದೇ ರೀತಿಯಾಗಿ ಶಿಕ್ಷಕ ಪ್ರತಿದಿನ ಅದರ ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ. ಹಾಗೆ ನನ್ನ ತರಗತಿಯಲ್ಲಾದ ಒಂದು ಅನುಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕನ್ನಡ ಶಿಕ್ಷಕಿಯಾಗಿ ನಾನೊಬ್ಬಳೇ ಕನ್ನಡ ಭಾಷೆಯನ್ನು ಬಳಸಿದ್ರೆ ಸಾಲಲ್ಲ ಅಂತ ಹೇಳಿ ನನ್ನ ಮಕ್ಕಳು ಕೂಡ ಕನ್ನಡ ಪದಗಳನ್ನು ಹೆಚ್ಚು ಬಳಸಬೇಕು ಅಂತ ಹೇಳಿ ನಾನು ನಿರ್ಧಾರ ಮಾಡಿದೆ. ಅದೇ ರೀತಿ ಅವತ್ತು 4ನೇ ತರಗತಿಗೆ ವೀರಮಾತೆ ಜೀಜಾಬಾಯಿ ಪಾಠ ಶುರು ಮಾಡಿದ್ದೆ. ಆಗ ಒಂದು ಹುಡುಗಿ ಎದ್ದು ತುಂಬ ಇಂಗ್ಲೀಷ್ನಲ್ಲಿ ಕನ್ನಡ ಪದಗಳನ್ನು ಬಳಕೆ ಮಾಡ್ತಾ ಇದ್ಲು. ಬೇರೆ ಮಕ್ಕಳು ಅವಳನ್ನು ರೇಗಿಸೋದಕ್ಕೆ ಶುರು ಮಾಡಿದ್ರು. ಕನ್ನಡ ತರಗತಿಯಲ್ಲಿ ಇಂಗ್ಲೀಷ್ ಪದಗಳನ್ನು ಹೆಚ್ಚು ಬಳಕೆ ಮಾಡ್ತಾ ಇದೆಯಾ ಅಂತ ಮತ್ತಷ್ಟು ರೇಗಿಸಿದ್ರು. ಆಗ ನನ್ನ ಮಕ್ಕಳಿಗೆ ಹೇಳಿದೆ, ಸರಿ ಈಗ ಪಾಠದ ಜೊತೆಗೆ ಒಂದು ಆಟ ಆಡೋಣ, ನೀವೆಲ್ಲ ಒಂದು ಗುಂಪು, ಉಳಿದಿದ್ರಲ್ಲಿ ನಾನೊಬ್ಬಳೇ ಒಂದು ಗುಂಪು. ಯಾರು ಇಂಗ್ಲೀಷ್ ಪದಗಳನ್ನು ಹೆಚ್ಚು ಬಳಸ್ತಾರೋ ಅವರು ಸೋತಂತೆ ಅಂತ ಹೇಳಿದೆ. ಸರಿ, ಅದೇ ರೀತಿಯಾಗಿ ಪಾಠ ಶುರುವಾಯಿತು. ಮಕ್ಕಳು ನಾನು ಎಷ್ಟು ಇಂಗ್ಲೀಷ್ ಪದಗಳನ್ನು ಬಳಸ್ತೀನಿ ಅಂತ ಹೇಳಿ ಗಮನ ಇಟ್ಟು ಪಾಠ ಕೇಳೋದಕ್ಕೆ ಶುರು ಮಾಡಿದ್ರು. ಕೊನೆಗೆ ಅಂಕಗಳನ್ನು ಎಣಿಸಿದಾಗ ನಾನೇ ಆ ಆಟದಲ್ಲಿ ಸೋತಿದ್ದೆ. ಆದರೂ ಕೂಡ ಮಕ್ಕಳು ಗೆದ್ದಿದ್ದು ನನಗೆ ಒಂದು ರೀತಿಯಲ್ಲಿ ತುಂಬ ಖುಷಿ ಅಂತ ಅನ್ನಿಸ್ತು. ನನ್ನ ಸೋಲು ಮಕ್ಕಳ ಗೆಲುವಿಗೆ ಮೆಟ್ಟಿಲಾಯಿತು. ಒಬ್ಬ ಶಿಕ್ಷಕಿಯಾಗಿ ನನ್ನ ಸಾರ್ಥಕತೆ ಅಲ್ಲಿ ಕಾಣಿಸ್ತು. ಸಿರಿಗನ್ನಡಂ ಗೆಲ್ಗೆ.